ಒಕ್ಕಲಿಗರ ಮೀಸಲಾತಿ ವಿಚಾರದಲ್ಲಿ ಈಗೇನು ಒಂದು ಜನಸಂಖ್ಯೆ ಆಧಾರಿತವಾಗಿ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥ ಒಂದು ಒತ್ತಾಯ ಪರಮಪೂಜ್ಯ ನಿರ್ಮಲಾನಂದನಾಥ ಮಹಾಸ್ವಾಮಿಗಳ ಒಂದು ನಾಯಕತ್ವ ರಾಜ್ಯ ಒಕ್ಕಲಿಗರ ಸಂಘ ಸತತವಾಗಿ ಒತ್ತಾಯವನ್ನು ಮಾಡ್ತಿರೋದನ್ನು ಗಮನಿಸಿ ಈಗಾಗಲೇ ನಮ್ಮ ಸನ್ಮಾನ್ಯ ಕಂದಾಯ ಸಚಿವರು ಅವರ ಜೊತೆ ಈಗಾಗಲೇ ಸಮಾಲೋಚನೆಗಳನ್ನು ಮಾಡಿರುವಂಥದ್ದಿದೆ. ತದನಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಯಾವ ರೀತಿ ಒಕ್ಕಲಿಗರಿಗೆ ಇವತ್ತೇನು ಒಂದು ದಕ್ಷಿಣ ಕರ್ನಾಟಕದಲ್ಲಿ ನಗರೀಕರಣ ಭಾಳ ಹೆಚ್ಚಾಗಿರುವಂಥದ್ದಿದೆ. ಇವತ್ತೆಲ್ಲ ಪ್ರದೇಶಗಳು ಕೈಗಾರಿಕೆಗೆ ಮತ್ತು ನಗರಾಭಿವೃದ್ಧಿ ಈ ರೀತಿ ಎಲ್ಲ ಜಮೀನನ್ನು ಕಳ್ಕೊಂಡಿರುವಂಥದ್ದಿದೆ. ಹಾಗೂ ವ್ಯವಸಾಯದಲ್ಲಿ ಇವತ್ತೇನು ತೀವ್ರವಾಗಿ ಆರ್ಥಿಕ ಹಿನ್ನಡೆ ಆಗಿರುವಂಥದ್ದು, ರೈತರ ಆತ್ಮಹತ್ಯೆ ಆಗ್ತಿರುವಂಥದ್ದು, ಭಾಳ ಕಷ್ಟದಲ್ಲಿ ಸಿಲುಕಿರುವಂಥ ರೈತರ ಸಮಸ್ಯೆನ ಇವತ್ತು ಒಕ್ಕಲಿಗ ಜನಾಂಗ ವ್ಯವಸಾಯವನ್ನೇ ನಂಬಿ ಬದುಕ್ತಿರುವಂಥವ್ರು, ಇಂತಹ ಒಂದು ಸಮುದಾಯಕ್ಕೆ ಇವತ್ತೇನು ಜನಸಂಖ್ಯೆ 16% ಜನಸಂಖ್ಯೆ ಇರುವಂಥದ್ದು ಮತ್ತು ಇತರ ಜನಾಂಗದವರು ಎಲ್ಲರೂ 3A ನಲ್ಲಿರೋದು 20% ಜನಸಂಖ್ಯೆ ಇರುವಂಥ ಒಂದು ವರ್ಗ, ಅಲ್ಲಿ 4% ರಿಸರ್ವೇಷನ್, 4%ನಲ್ಲಿ ಒಂದು 3% ಮಾತ್ರ ಒಕ್ಕಲಿಗರಿಗೆ ಸಿಗ್ತಿರುವಂಥದ್ದು, ಇನ್ನಿತರ ಸಮುದಾಯಕ್ಕೆ 1% ಸಿಗ್ತಿರುವಂಥದ್ದು. ಒಟ್ಟಾರೆ ಇವೆಲ್ಲವನ್ನು ನೋಡಿದಾಗ ಬಹಳಷ್ಟು ಏನೊಂದು ನ್ಯಾಯಯುತವಾಗಿ ಸಿಗಬೇಕಾದ ಸಿಗ್ತಿಲ್ಲ ಅನ್ನೋಂಥ ಒಂದು ಸಮುದಾಯದ ಜನರ ಒಂದು ಒತ್ತಾಯದ ಪೂರ್ವಕವಾಗಿ ಇವತ್ತು ನಮ್ಮ ಸರ್ಕಾರದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ನಾಯಕತ್ವದಲ್ಲಿ ನಮ್ಮ ಎಲ್ಲರ ಸಚಿವರು ಮತ್ತು ಶಾಸಕರು ವಿಧಾನ ಪರಿಷತ್ ಭಾರತೀಯ ಜನತಾ ಪಾರ್ಟಿಯ ಇವತ್ತು ಅಧಿಕಾರದಲ್ಲಿರುವಂಥ ನಾವು ಇವತ್ತು ಎಲ್ಲೋ ಒಂದು ಕಡೆ ನ್ಯಾಯ ಕೊಡಿಸುವಂಥ ಕೆಲಸ ನಮ್ಮಿಂದ ಆಗಬೇಕು ಅನ್ನೋಂಥ ಒಂದು ಸಮಾಲೋಚನೆಗಳನ್ನು ಸನ್ಮಾನ್ಯ ಅಶೋಕ್ ಅಣ್ಣನವರು, ಅರ್ಗ ಜ್ಞಾನೇಂದ್ರರವರು, ಸೋಮಶೇಖರ್ ಅವರು, ಗೋಪಾಲಣ್ಣನವರು, ಡಾಕ್ಟರ್ ಸುಧಾಕರ್, ನಾರಾಯಣಗೌಡರು, ಇತರ ಸಚಿವರು ಮತ್ತು ನಮ್ಮೆಲ್ಲ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು ಎಲ್ಲ ಒಟ್ಟಿಗೆ ಮಾತಾಡಿ ಇವತ್ತು ನ್ಯಾಯಯುತವಾಗಿ ಏನು ಬೇಡಿಕೆ ಇದೆ ಈ ಬೇಡಿಕೆಯನ್ನು ಈಡೇರಿಸಬೇಕು ಅನ್ನೋಂಥ ಒಂದು ಒತ್ತಾಯವನ್ನು ಮಾಡುವಂಥ ಜೊತೆಯಲ್ಲೇ ಮತ್ತು ಕೇಂದ್ರದಲ್ಲಿ OBC ಪಟ್ಟಿಯಲ್ಲಿ ಕೆಲವು ಸಮುದಾಯಗಳು ಬಿಟ್ಟೋಗಿರುವಂಥದ್ದಿದೆ.